ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಈ ಹಿಂದೆ ನಾವು ಶಿವ ಮತ್ತು ಪಾರ್ವತಿ ವೃದ್ಧರ ರೂಪ ತಾಳಿ ಗಂಗಾ ತೀರದಲ್ಲಿ ಓಡಾಡುತ್ತಿರುವ ತನಕ ಗಂಗಾ ಸ್ನಾನದ ಬಗ್ಗೆ ವಿವರಣೆ ನೀಡಿದ್ದೆವು ಈಗ ಅದರ ಮುಂದುವರಿದ ಭಾಗವಾಗಿ ಇದಾದ ಬಳಿಕ ಏನಾಯಿತು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಲ್ಲಿ ಒಂದು ಕೆಸರಿನ ಗುಂಡಿ ಇರುತ್ತದೆ ಶಿವ ಆ ಗುಂಡಿಯಲ್ಲಿ ಬೀಳುತ್ತಾನೆ ಮತ್ತು ಪಾರ್ವತಿ ತನ್ನ ಪತಿಯನ್ನು ರಕ್ಷಿಸಲು ಯಾರಾದರೂ ಬರುವಿರಾ ಎಂದು ಕರೆಯುತ್ತಾಳೆ ಆಗ ತುಂಬ ಜನ ಶಿವನನ್ನು ಆ ಗುಂಡಿಯಿಂದ ಹೊರತೆಗೆಯಲು ಬರುತ್ತಾರೆ ಆದರೆ ಅದಕ್ಕೂ ಮುನ್ನ ಪಾರ್ವತಿ ತನ್ನ ಪತಿಯನ್ನು ಗುಂಡಿಯಿಂದ ಹೊರತೆಗೆಯಲು ಹೋಗುವ ಮುನ್ನ ನೀವು ಯಾವುದೇ ಪಾಪ ಮಾಡಿಲ್ಲವೆಂದು ಯೋಚಿಸಿಕೊಳ್ಳಿ ಯಾಕಂದರೆ ನೀವೇನಾದರೂ ಪಾಪ ಮಾಡಿ ನನ್ನ ಪತಿಯ ಮೈ ಮುಟ್ಟಿದರೆ ಸುಟ್ಟು ಭಸ್ಮವಾಗುತ್ತೀರಾ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಜನ ಅಲ್ಲಿಂದ ಹೊರಟು ಹೋಗ್ತಾರೆ ವಿಚಿತ್ರ ಅಂದರೆ ಅವರೆಲ್ಲ ಆಗಷ್ಟೇ ಗಂಗಾ ಸ್ನಾನ ಮಾಡಿ ಹೊರಬಂದವರು ಆದರೂ ಕೂಡ ಪಾಪ ಮಾಡಿರುವ ಮಾತು ಕೇಳಿ ಜೀವ ಭಯದಿಂದ ಅವರೆಲ್ಲ ವೃದ್ಧನಿಗೆ ಸಹಾಯ ಮಾಡದೆ ಹೋಗುತ್ತಾರೆ ಆಗ ಓರ್ವ ವ್ಯಕ್ತಿ ಬಂದು ವೃದ್ಧನನ್ನ ಗುಂಡಿಯಿಂದ ಎತ್ತಲು ಹೋಗುತ್ತಾನೆ ಆಗ ಪಾರ್ವತಿ ಮತ್ತೆ ಅದೇ ಮಾತು ಹೇಳುತ್ತಾಳೆ ಆಗ ಆ ಯುವಕ ಅರೆ ಇದೇನು ಹೇಳುತ್ತಿದ್ದೀರಿ ನಾನು ಈಗಷ್ಟೇ ಗಂಗಾ ಸ್ನಾನ ಮಾಡಿ ಬರುತ್ತಿದ್ದೇನೆ ಮತ್ತು ಗಂಗೆಯಲ್ಲಿ ಸ್ನಾನ ಮಾಡುವುದೇ ನಮ್ಮ ಪಾಪ ಪರಿಹಾರಕ್ಕಲ್ಲವೇ ಹಾಗಾಗಿ ನಾನು ಧೈರ್ಯದಿಂದ ಇವರನ್ನು ಗುಂಡಿಯಿಂದ ಎತ್ತಬಲ್ಲೆ ಎಂದು ಹೇಳಿ ವೃದ್ಧನನ್ನು ಮೇಲಕ್ಕೆತ್ತುತ್ತಾನೆ ಹೀಗೆ ಸಹಾಯ ಮಾಡಿದ್ದಕ್ಕಾಗಿ ವೃದ್ಧ ವೇಷದಲ್ಲಿದ್ದ ಯುವಕನಿಗೆ ಆಶೀರ್ವದಿಸಿ ಕಳುಹಿಸುತ್ತಾರೆ ಇದಾದ ಬಳಿಕ ಶಿವ ಪಾರ್ವತಿಯಲ್ಲಿ ಹೇಳುತ್ತಾನೆ ನೋಡಿದೆಯಾ ಪ್ರಿಯೆ ಈ ಯುವಕ ನಿಜವಾಗಿಯೂ ಗಂಗಾ ಸ್ನಾನವನ್ನೇ ಮಾಡಿದ್ದ ಇವನ ಮನಸ್ಸಿನಲ್ಲಿ ದೇವರ ಬಗ್ಗೆ ನಿಜವಾದ ಭಕ್ತಿ ಮತ್ತು ನಂಬಿಕೆ ಇತ್ತು ಹಾಗಾಗಿ ಅವನು ಧೈರ್ಯದಿಂದ ನನ್ನನ್ನು ಉಳಿಸಲು ಬಂದ ಆದರೆ ಉಳಿದವರೆಲ್ಲ ಗಂಗೆಯಲ್ಲಿ ಮಿಂದು ಬರೀ ಅವರ ಮೈಕೊಳೆ ತೊಳೆದುಕೊಂಡಿದ್ದರು ಹಾಗಾಗಿ ಅವರಿಗೆ ಹೆದರಿಕೆಯಾಯಿತು ಎಂದು ಅದರ ಅರ್ಥವೇನೆಂದರೆ ನಾವು ಯಾವುದೇ ಕೆಲಸ ಮಾಡುವ ಮುನ್ನ ನಮ್ಮ ಮನದಲ್ಲಿ ಆ ಬಗ್ಗೆ ನಂಬಿಕೆ ಇರಬೇಕು ಆಗಲೇ ಆ ಕೆಲಸಕ್ಕೊಂದು ಅರ್ಥ ಸಿಗೋದು ಎಂದರ್ಥ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ